ಸಂಡೇ ಲಾಕ್ಡೌನ್ ಯಾವ ರೀತಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳಗಿನಿಂದ ಮಾಹಿತಿ ಕೊಡ್ತಾ ಇದೀವಿ ಆದರೆ ಇವಾಗ ಅನ್ನಿಸ್ತಾ ಇದೆ ಸಂಡೇ ಕರ್ಫ್ಯೂಗೆ ಜನ ಡೋಂಟ್ ಕೇರ್ ಕ್ಲೋಸ್ ಆಗಿರೋ ಫ್ಲೈ ಓವರ್ ಮೇಲೂ ಬಿಂದಾಸ ಓಡಾಡ್ತಾ ಯಾರಪ್ಪ ಅದು ಬಿಂದಾಸ ಓಡಾಡ್ತಾ ಬಳ್ಳಾರಿ ರಸ್ತೆಯ ಫ್ಲೈ ಫ್ಲೈಓವರನ್ನು ವಾಕಿಂಗ್ ಸ್ಥಳ ಮಾಡ್ಕೊಂಡಿದ್ದಾರೆ ಜನ ಫೈನ್ ಅದು ನಿಜ ಅದು ಅಂದರೆ ವೆಹಿಕಲ್ಗಳು ಹೋಗೋದಕ್ಕೆ ಬಿಡಲ್ಲ ಬಟ್ ಜನರಿಗೆ ವೆಹಿಕಲ್ಗಳು ಬರಲ್ಲ ಅಂತ ಖುಷಿ ಫ್ಲೈ ಓವರ್ ಮೇಲೆ ವಾಕಿಂಗ್ ಮಾಡ್ತಾ ಇದ್ದಾರೆ ಮತ್ತೆ ನೀವು ಪಾರ್ಕು ಕ್ಲೋಸ್ ಮಾಡಿಬಿಟ್ಟಿದ್ದೀರಲ್ಲ ಇನ್ನೆಲ್ಗೆ ಹೋಗ್ಬೇಕು ಅವರು ಅದಕ್ಕೆ ಈಗೇನು ಮಾಡ್ತಾ ಇದ್ದಾರೆ ಬಳ್ಳಾರಿ ರಸ್ತೆಯ ಫ್ಲೈಓವರನ್ನು ವಾಕಿಂಗ್ ಸ್ಥಳ ಮಾಡಿಕೊಂಡು ಜನ ವಾಕ್ ಮಾಡ್ತಾ ಇದ್ದಾರೆ ಬೆಳ ಸಂಡೇ ಕರ್ಫ್ಯೂಗೆ ಜನ ತಲೆ ಕೆಡಿಸ್ಕೊತಾ ಇಲ್ಲ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತೀವಿ ಬಟ್ ಅದಕ್ಕೇನು ಅಭ್ಯಂತರ ಇಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಬಟ್ ಅಲ್ಲೂ ಕೂಡ ಗುಂಪು ಕಟ್ಟಿಕೊಂಡು ಪಕ್ಕಪಕ್ಕ ವಾಕಿಂಗ್ ಮಾಡೋದ್ರ ಬದಲು ಒಬ್ಬೊಬ್ಬರೇ ಮಾಡ್ಕೊಳ್ಳೋದಾದರೆ ಮಾಡ್ಕೋಬೋದು ಇವತ್ತು ಹೆಂಗಿದ್ರು ಯಾವುದೇ ವೆಹಿಕಲ್ಗಳನ್ನ ಅಲೋ ಮಾಡಲ್ಲ ಸೊ ಸಂಡೇ ಕರ್ಫ್ಯೂಗೆ ಜನ ಡೋಂಟ್ ಕೇರ್ ಕ್ಲೋಸ್ ಆಗಿರೋ ಓವರ್ ಮೇಲೆ ಬಿಂದಾಸಾಗಿ ಓಡಾಡ್ತಾ ಇದ್ದಾರೆ ವಾಕಿಂಗ್ ಮಾಡ್ತಾ ಇದ್ದಾರೆ ನೀವು ಕೇಳಿ ಅವ್ರನ್ನ ನಮ್ಮ ಏರಿಯಾದಲ್ಲಿ ಪಾರ್ಕೇ ಇಲ್ಲ ಪಾರ್ಕೆಲ್ಲ ಕ್ಲೋಸ್ ಮಾಡಿದರೆ ನಾವೆಲ್ಲೋಗ್ಬೇಕು ಮತ್ತು ವಾಕಿಂಗ್ ಮಾಡೋದಕ್ಕೆ ಅಂತ ಕೇಳ್ತಾರೆ ರೋಡಲ್ಲಿ ಹೋದರೆ ವೆಹಿಕಲ್ಗಳು ಬರ್ತವೆ ಅಂತಾರೆ ಹಾಗಾಗಿ ನಾವು ವೆಹಿಕಲ್ಗಳು ಇಲ್ಲದೇ ಇರೋ ಜಾಗಕ್ಕೆ ಬಂದಿದ್ದೀವಿ ಅಂತ ಅವರ ಸಮಜಾಯಿಷಿ ಓವರ್ ಮೇಲೆಲ್ಲ ಅವರು ರನ್ನಿಂಗು ಜಾಗಿಂಗು ಮತ್ತೊಂದು ಮಗದೊಂದು ಎಕ್ಸಸೈಸು ಮಾಡಿಕೊಂಡು ಇರ್ತಕ್ಕಂಥದ್ದು ಬಟ್ ಇವತ್ತೊಂದಿನ ಅದನ್ನು ಮನೆಯಲ್ಲೇ ಮಾಡ್ಕೋಬಹುದಾಗಿತ್ತು ಇವತ್ತೊಂದು ದಿನ ಅದನ್ನು ಮನೆಯಲ್ಲೇ ಮಾಡ್ಕೋಬಹುದಾಗಿತ್ತು ಆದರೆ ತಲೆ ಕೆಡಿಸ್ಕೊಳ್ಳಲ್ಲ ಇವರು ಯಾಕೆ ಮನೆಯಲ್ಲಿ ಮಾಡ್ಕೋಬೇಕು ನಾವು ರೋಡಿಗೆ ಬರ್ತೀವಿ ಅಂತ ರೋಡಿಗೆ ಬಂದಿದ್ದಾರೆ ಈ ಥರ ನೆಗ್ಲಿಜೆನ್ಸಿಯಿಂದನೇ ತುಂಬ ಪಾಸಿಟಿವ್ ಕೇಸ್ಗಳು ಬರ್ತಾ ಇದೆ ಈ ಥರದ ನೆಗ್ಲಿಜೆನ್ಸಿಯಿಂದನೇ ಪಾಸಿಟಿವ್ ಕೇಸ್ಗಳು ಇದೆ ನೋಡಿ ನಿಮಗೆ ಅಯ್ಯೋ ನಮ್ಮ ನಮ್ಮ ಸರೌಂಡಿಂಗಲ್ಲಿ ಯಾರಿಗೂ ಇಲ್ಲ ಅಯ್ಯೋ ನಮ್ಮಲ್ಲಿ ಯಾರಿಗೂ ಬಂದಿಲ್ಲ ಅಂತಿರಲ್ಲ ಒಂದು ಸರ್ತಿ ನಿಮಗೆ ಅದೇನೋ ಹೇಳ್ತಾರಲ್ಲ ಬುಡಕ್ಕೆ ಬಂದಾಗಲೇ ಗೊತ್ತಾಗೋದು ಅಂತ ಹಂಗಾದಾಗಲೇ ಎಚ್ಚೆತ್ಕೊಳ್ಳೋದು ಜನ ಅಲ್ಲಿ ತನಕ ಎಚ್ಚೆತ್ಕೊಳ್ಳಲ್ಲ ಅಲ್ಲಿ ತನಕ ಎಚ್ಚೆತ್ಕೊಳ್ಳೋಲ್ಲ ಒಂದಕ್ಕೆ ಬೆಂಗಳೂರಿನಲ್ಲಿ ಎರಡು ಸಾವಿರ ಕೇಸ್ ಬರ್ತಾಯಿದೆ ಅಂತಂದರೆ ಈ ಕಿವಿಲಿ ಕೇಳಿಸ್ಕೊಂಡು ಆ ಕಿವಿನಲ್ಲಿ ಬಿಟ್ಬಿಡ್ತಾರೆ ಅದೇ ಅವ್ರ ಬಿಲ್ಡಿಂಗಲ್ಲಿ ಯಾರಿಗಾರು ಬಂತು ಅಂತನೋ ಅವರ ಕ್ಲೋಸ್ ಕಾಂಟ್ಯಾಕ್ಟ್ ಇರೋರು ಯಾರಾದ್ರೂ ಬಂತು ಅಂತನೋ ಆದರೆ ಅವಾಗ ಮಾತ್ರ ಎಚ್ಚೆತ್ಕೋತಾರೆ ಅಲ್ಲಿ ತನಕ ಎಚ್ಚೆತ್ಕೊಳ್ಳೋ ಜನ ಅಲ್ಲ ನಾವು ಹೆಲ್ತ್ ಕಾ ಕಾಪಾಡ್ಕೊಳ್ಳೋಕೋಸ್ಕರ ವಾಕಿಂಗಿಗೆ ಬಂದಿದ್ದೀವಿ ರೀ ತಪ್ಪ ನಾವು ಮಾಡ್ತಾ ಇರೋದು ನಾವೇನು ಟೂ ವೀಲರ್ನಲ್ಲಿ ಓಡಾಡ್ತಾ ಇದ್ದೀವ ಕಾರಲ್ಲಿ ಓಡಾಡ್ತಾ ಇದ್ದೀವ ವಾಕಿಂಗ್ಗೆ ಅಂತ ಬಂದಿದ್ದೀವಿ ಅಂತ ಹೇಳ್ತಾರೆ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಶ್ರೀನಿವಾಸ ಸಂಡೇ ಲಾಕ್ಡೌನ್ನ ಎಫೆಕ್ಟ್ಗಳು ಯಾವ ರೀತಿ ಇದೆ ಅಂತ ನನ್ನ ಪ್ರಶ್ನೆ ಅಂದರೆ ಈಗ ಜನ ಅದೇನೋ ರೋಡ್ ಬ್ಲಾಕ್ ಆಗಿರ್ತಕ್ಕಂಥ ಫ್ಲೈಓವರ್ಗಳ ಮೇಲೇ ಓಡಾಡ್ತಾ ಇದ್ದಾರೆ ವಾಕಿಂಗ್ ಮಾಡ್ತಾ ಇದ್ದಾರೆ ಸೊ ಈ ಥರ ಸಂಡೇ ಲಾಕ್ಡೌನ್ನ ಪರಿಣಾಮಗಳು ಯಾವ ರೀತಿ ಕಂಡು ಬರ್ತಾ ಇದೆ ಆ ಅರವಿಂದ್ ಎಲ್ಲೋ ಒಂದ್ ಕಡೆ ಸಂಡೇ ಲಾಕ್ ಡೌನ್ ಕೇವಲ ಒಂದಿಷ್ಟು ಜನಕ್ಕೆ ಮಾತ್ರ ಅಂದ್ರೆ ಏನ್ ವಾಕಿಂಗ್ ಮಾಡ್ತಾರೋ ಅವ್ರಿಗೆ ಯಾವುದೇ ರೀತಿಯಾದಂತಹ ಸಂಡೇ ಲಾಕ್ ಡೌನ್ ಅನ್ವಯ ಆಗೋದಿಲ್ಲ ಅಂತ ಅನ್ಸುತ್ತೆ ಯಾಕಂತಂದ್ರೆ ಬಳ್ಳಾರಿ ರಸ್ತೆಯನ್ನ ಫ್ಲೈಓವರ್ ಗಳನ್ನ ಕ್ಲೋಸ್ ಮಾಡಲಾಗಿದೆ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಆದ್ರೆ ಜನರು ಅದನ್ನೇ ಉಪಯೋಗ ಮಾಡ್ಕೊಳ್ತಿದ್ದಾರೆ ರಸ್ತೆಗಳಲ್ಲಿ ವಾಕಿಂಗ್ ಮಾಡ್ತಿರುವಂತ ದೃಶ್ಯ ನಾನೀಗ ಬಳ್ಳಾರಿ ರಸ್ತೆಯಲ್ಲಿ ಇದ್ದೇನೆ ಅರವಿಂದ್ ತೋರಿಸ್ತೀನಿ ದೃಶ್ಯಗಳಲ್ಲಿ ಬೆಳಗ್ಗೆಯಿಂದನೂ ಕೂಡ ನಮಗೆ ಇದೇ ದೃಶ್ಯಗಳು ಈ ಒಂದು ಫ್ಲೈಓವರ್ಗಳಲ್ಲಿ ಗಳಲ್ಲಿ ಕಂಡು ಬರ್ತಿದೆ ಅಂದ್ರೆ ಹೆಬ್ಬಾಳದಿಂದ ಅಪ್ ಟು ಗಂಗಾನಗರದಲ್ಲಿರುವಂತಹ ಒಂದು ಮೂರು ಫ್ಲೈಓವರ್ ಸ್ಮಾಲ್ ಸ್ಮಾಲ್ ಫ್ಲೈಓವರ್ಗಳು ಬರ್ತವೆ ಸೊ ಅದನ್ನ ಬ್ಯಾರಿಕೇಟ್ ಹಾಕಿ ಎಂಟ್ರೆನ್ಸ್ ಗಳನ್ನ ಪೊಲೀಸರು ಕ್ಲೋಸ್ ಮಾಡಿದ್ದಾರೆ ಸೊ ಜನ ಆ ಗೆ ಅದೇ ರಸ್ತೆಯನ್ನ ಬಳಸ್ಕೊಂಡಿರುವಂತದ್ದು ಬೆಳಗ್ಗೆ ಎದ್ದು ಕೂಡಲೇ ವಾಕಿಂಗ್ ಮಾಡುವಂತದ್ದು ಅವರಿಗೆ ಪ್ರಾಕ್ಟೀಸ್ ಆಗ್ಬಿಟ್ಟಿರುತ್ತೆ ಆದ್ರೆ ಇವತ್ತು ಸಂಡೇ ಲಾಕ್ಡೌನ್ ಸರ್ಕಾರ ಹೇಳಿತ್ತು ಇವತ್ತು ಯಾವುದೇ ರೀತಿಯಾದಂತಹ ವಾಕಿಂಗ್ ಮಾಡಬಾರ್ದು ಅಂತ ಆದ್ರೆ ಜನ ಅದಕ್ಕೆ ಡೋಂಟ್ ಕೇರ್ ಅಂದಿಲ್ಲ ನಮ್ಮ ವಾಕಿಂಗ್ ಅನ್ನ ನಾವು ನಿತ್ಯ ಏನ್ ಮಾಡ್ತೀವಿ ಅದನ್ನ ನಾವು ಮಾಡೇ ಮಾಡ್ತೀವಿ ಅನ್ನುವಂಥದ್ದು ನಾಯಿಗಳನ್ನ ಜೊತೆ ಕರ್ಕೊಂಡು ಬಂದು ವಾಕಿಂಗ್ ಮಾಡ್ತಿರುವಂತಹ ದೃಶ್ಯಗಳು ಕೂಡ ನಮ್ಗೆ ಕಂಡು ಬರ್ತದೆ ಇನ್ನು ವಿಪರ್ಯಾಸ ಅಂದ್ರೆ ಒಬ್ಬೊಬ್ರು ಮಾಸ್ಕ್ ಹಾಕಿಲ್ಲ ನಿಜ ಆ ಎಕ್ಸಸೈಸ್ ಮಾಡ್ಬೇಕಾದಾಗ ಅಥವಾ ವಾಕಿಂಗ್ ಮಾಡ್ಬೇಕಾದಾಗ ಮಾಸ್ಕ್ ಹಾಕೋದ್ ಕಷ್ಟ ಆಗುತ್ತೆ ಆದ್ರೂ ಕೂಡ ಒಂದಿಷ್ಟು ಸೇಫ್ಟಿಯಾಗಿ ಮಾಡ್ಬೇಕಾದಿರುವಂತಹ ಜವಾಬ್ದಾರಿಯನ್ನು ಕೂಡ ಜನರು ಮರ್ತಿದೆ ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಆ ರಸ್ತೆಯನ್ನೇ ಕೂಡ ವಾಕಿಂಗ್ ಪಾತ್ ಅನ್ನ ಮಾಡಿಕೊಂಡು ಜನರು ವಾಕಿಂಗ್ ಅನ್ನ ಮಾಡ್ತಿದ್ದಾರೆ ಈ ದೃಶ್ಯಗಳನ್ನ ಕಂಡ್ರೆ ಎಲ್ಲ ಒಂದ್ ಕಡೆ ಭಾನುವಾರದ ಲಾಕ್ ಡೌನ್ ಅನ್ನ ಸ್ಟ್ರಿಕ್ಟ್ ಆಗಿ ಜಾರಿಗೆ ಮಾಡ್ಬೇಕು ಅಂತ ಸರ್ಕಾರ ಹೇಳಿತ್ತು ಅದನ್ನ ಎಲ್ಲ ಒಂದ್ ಕಡೆ ಜನರು ಅಂದ್ರೆ ವಾಕಿಂಗ್ ಮಾಡುವಂತಹ ಜನರು ಫಾಲೋ ಮಾಡ್ತಿಲ್ಲ ಅನ್ನುವಂತ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ರಸ್ತೆಗಳಲ್ಲಿ ವಾಕಿಂಗ್ ಮಾಡುವಂತದ್ದು ಎಕ್ಸಸೈಸ್ ಮಾಡುವಂತದ್ದು ನಾಯಿಗಳನ್ನ ಇಡ್ಕೊಂಡು ಬಂದು ವಾಕಿಂಗ್ ಮಾಡುವಂತಹ ದೃಶ್ಯಗಳು ಕಂಡು ಬರ್ತಿದೆ ಸೊ ಇದು ಎಲ್ಲ ಒಂದ್ ಕಡೆ ಆ ಲಾಕ್ಡೌನ್ ನಿಜವಾಗ್ಲು ಯಶಸ್ವಿ ಆಗುತ್ತಾ ಅನ್ನುವಂಥದ್ದು ಯಾಕಂತಂದ್ರೆ ಒಂದಿನದ ಮಟ್ಟಿಗೆ ಲಾಕ್ಡೌನ್ ಆದ್ರೂ ಕೂಡ ಎಫೆಕ್ಟಿವ್ ಆಗಿರ್ಲಿ ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಚಿಂತನೆ ನೋಡಿ ಭಾರಮಾರದ ಲಾಕ್ಡೌನ್ ಅನ್ನ ಘೋಷಣೆ ಮಾಡಿದೆ ಆದ್ರೆ ಜನರು ಅದನ್ನ ಕೇಳುವಂತ ಮೂಡ್ ನಲ್ಲಿಲ್ಲ ನಾವು ವಾಕಿಂಗ್ ಮಾಡೇ ಮಾಡ್ತೀವಿ ಅನ್ನುವಂತಹ ಮನಸ್ಥಿತಿಯಲ್ಲಿ ಈಗ ವಾಕಿಂಗ್ ಅನ್ನ ಮಾಡ್ತಿರುವಂತದ್ದು ಅರವಿಂದ್ ಓಕೆ ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ